ದಶರಥ ಚಕ್ರವರ್ತಿ ಯಾವ ಮುಹೂರ್ತವನ್ನು ಕೇಳಿದ್ನಲ್ಲ, ಆ ಮುಹೂರ್ತದ ಬಗ್ಗೆ ಮಾತಾಡಲಿಕ್ಕೆ ವಸಿಷ್ಠ ಬಂದಿತ್ತು ದಶರಥ ಚಕ್ರವರ್ತಿ. ಇನ್ನೊಂದು ಪ್ರಶ್ನೆ ಮಾಡಿದ್ವಲ್ಲ, ದಶರಥ ಚಕ್ರವರ್ತಿಯ ಮಾತಿನಿಂದ ಪ್ರೇರಿತರಾಗಿ ಮುಹೂರ್ತ ಹೆಂಗೆ ಕೊಟ್ಟರು, ಇವರು ತ್ರಿಕಾಲಜ್ಞಾನಿಗಳಲ್ವೇ, ಇವ್ರಿಗೆ ಗೊತ್ತಿರಲಿಲ್ವೇ ಪರಮಾತ್ಮ ವನವಾಸಕ್ಕೆ ಹೋಗೋನಿದ್ದಾನೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಿಲ್ಲ ಅಂತ ವಸಿಷ್ಠರು ತ್ರಿಕಾಲಜ್ಞಾನಿಗಳು ಅನ್ನೋದನ್ನು ಗ್ರಂಥಕರ್ತೃಗಳು ನಿರೂಪಣ ಮಾಡ್ತಾರೆ. ಕರೆದ್ರಂತೆ ವಸಿಷ್ಠರು ಯಾರನ್ನ, ದಶರಥ ಚಕ್ರವರ್ತಿಯನ್ನು, ಕೌಸಲ್ಯಾದೇವಿಯನ್ನು, ಸುಮಿತ್ರಾದೇವಿಯನ್ನು ಕರೆದುಬಿಟ್ಟು ಇಲ್ಲಿ ಬನ್ನಿರಿ, ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಮಾತಾಡಬೇಕು. ಆವಾಗ ಬಂದರು, ಕೂಡಿಸ್ಕೊಂಡು ಹೇಳ್ತಾರೆ, ರಾಜನ್ ಶೃಣುತ್ವಂ ಕೌಸಲ್ಯ, ಸುಮಿತ್ರೇ ಶೃಣುತಂ ತ್ವಿಮೇ, ರಾವಣಸ್ಯ ವಧಾರ್ಥಂ ಹಿ ರಾಮಶ್ವೋ ದಂಡಕಂಬನ. ರಾವಣನ ಸಂಹಾರಕ್ಕೋಸ್ಕರವಾಗಿ ನಾಳೆಗೆ ರಾಮಚಂದ್ರ ಪ್ರಭು ದಂಡಕಾರಣ್ಯಕ್ಕೆ ಹೋಗ್ತಾನೆ. ನಾಳೆನೇ ಪಟ್ಟಾಭಿಷೇಕ ಇರೋದು, ನಾಳೆ ಅವನು ದಂಡಕಾರಣ್ಯಕ್ಕೆ ಹೋಗ್ತಾನೆ. ಗಮಿಷ್ಯತಿ ಲಕ್ಷ್ಮಣೇನ ಸೀತಯಾ ಕೈಕೈ ವರಾತ್ ತಸ್ಮಾತ್ ತ್ವಂ ಅಭ್ಯವತ್ ತೂಷ್ಣೀಂ ಸಂಹಾರಾನ್ ಅಭಿಷೇಚಿತ. ನಾಳೆ ಅವ ದಂಡಕಾರಣ್ಯಕ್ಕೆ ಹೋಗೋದಾದ ಪಕ್ಷದಲ್ಲಿ ಪಟ್ಟಾಭಿಷೇಕ ಯಾಕೆ ಬೇಕು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದರೆ ನಾ ಹೇಳಿದ ಹಾಗೆ ನೀವು ಕೇಳಬೇಕು ಅಂತ ಅನಿಸುತ್ತೆ. ಏನು ಮಾಡಬೇಕು ನೀವೆಲ್ಲ, ರಾಮ ಪಟ್ಟಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಸಿದ್ಧ ಮಾಡಿರಿ. ರಾಮ ಪಟ್ಟಾಭಿಷೇಕಕ್ಕೆ ಬೇಕಾದಂತಹದ್ದು ಏನೇನು ಪದಾರ್ಥಗಳಿದ್ದಾವೋ ಅದನ್ನು ನೀವು ಸಿದ್ಧ ಮಾಡಿರಿ. ಮತ್ತು ಮಾಂಡಲಿಕ ರಾಜರುಗಳನ್ನು ಬರಲಿಕ್ಕೆ ಹೇಳ್ರಿ, ದಿಗ್ದೇಶಗಳಿಗೆ ಸಮಾಚಾರವನ್ನು ಕೊಡ್ರಿ. ಪರಮಾತ್ಮ ದಂಡಕಾರಣ್ಯಕ್ಕೆ ಹೋಗೋದನ್ನು ನೋಡಿ ದಶರಥ ಚಕ್ರವರ್ತಿ ಸ್ವರ್ಗಕ್ಕೆ ಹೋಗ್ತಾನೆ. ನೀವೆಲ್ಲ ದೃಢಚಿತ್ತರಾಗಿದ್ದುಕೊಂಡು ಪರಮಾತ್ಮನ ವನದಿಂದ ಬರತಕ್ಕಂತಹ ವೃತ್ತಾಂತವನ್ನು ಗಮನಿಸಿಕೊಂಡು ಅವನಿಗಾಗಿ ಕಾಯ್ತಾ ಇರ್ರಿ. ಪ್ರದೀಪನು ಬಂದ ಮೇಲೆ ಪಟ್ಟಾಭಿಷೇಕವನ್ನು ನೀವು ನೋಡ್ರಿ, ಸ್ವರ್ಗದಲ್ಲಿ ನಿಂತುಕೊಂಡು ದಶರಥ ಚಕ್ರವರ್ತಿ ನೋಡ್ತಾನೆ. ಯಾಕೆಂದರೆ ದುರ್ಲಂಘ್ಯ ಭಾವಿನೀರೇಖ ಬ್ರಹ್ಮಾದೀನಾಂ ರಪೋತ್ತಮ, ಬ್ರಹ್ಮಾದಿ ದೇವತೆಗಳು ಪರಮಾತ್ಮ ಏನು ಸಂಕಲ್ಪ ಮಾಡಿದ್ದಾನೋ ಅದಕ್ಕೆ ತಕ್ಕಂಗೆ ನಡಿಬೇಕು ಅಂತ ಹೇಳಿ ಅವರು ಪ್ರಯತ್ನಶೀಲರಾಗಿರ್ತಾರೆ. ಪರಮಾತ್ಮನ ಸಂಕಲ್ಪ ಹೆಂಗಿದೆಯೋ ಹಂಗೆ ಮಾಡೋಣ, ಅದರಲ್ಲಿ ನಮ್ಮ ಸಂಕಲ್ಪ ನಾವು ಮಾಡಬೇಕು ಅಂದ್ಕೊಂಡಿರೋದು ಅದು ಯಾವುದು ನಡೆಯೋದಿಲ್ಲ ಅಂತ ಬ್ರಹ್ಮಾದಿ ದೇವತೆಗಳ ನಿಶ್ಚಯ ಮಾಡಿರ್ತಾರೆ. ಆದ್ದರಿಂದ ನಾವು ಇದನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂದರೆ ನಿರಾಕರಣ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು. ದಶರಥ ಚಕ್ರವರ್ತಿ ಆಗಲಿ ಅಂತ ಹೊರಟ, ರಾಜ್ಯಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಸಿದ. ಸುಮಂತು ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ. ದಿಗ್ದೇಶಗಳಿಗೆ ಸಮಾಚಾರ ಹೊರಟೋಯಿತು. ಎಲ್ಲರೂ ತಂಡೋಪತಂಡವಾಗಿ ಇದ್ದಲ್ಲಿಂದ ಯಾರ್ಯಾರಿದ್ದಾರೋ ಎಲ್ಲರೂ ಪರಮಾತ್ಮ ಪಟ್ಟಾಭಿಷೇಕ ಅಂದರೆ ತಪ್ಪಿಸ್ಕೊಳ್ಳೋರು ಯಾರು, ಎಲ್ಲರೂ ಬರಲಿಕ್ಕೆ ಆರಂಭ ಮಾಡಿದ್ರು. ದೇವತೆಗಳು, ಬ್ರಾಹ್ಮಣರು, ಸಾತ್ವಿಕರು, ಅನ್ಯ ದೇಶವಾಸಿಗಳು ಎಲ್ಲರೂ ಬರ್ತಾಯಿದ್ರು. ಆಮೇಲೆ ಹೇಳ್ತಾರೆ ಮಾರನೇ ದಿವಸ ಆಗಬೇಕಾಗಿರೋ ಕೆಲಸಗಳೇನು ಅಂದರೆ, ಬೆಳಗ್ಗೆ ಎದ್ದ ಕ್ಷಣಕ್ಕೆ ಸ್ತ್ರೀಯರು ಮಂಗಳಗೀತೆಗಳನ್ನು ರಾಮಚಂದ್ರನ ಅರಮನೆಯ ದ್ವಾರದಲ್ಲಿ ನಿಂತ್ಕೊಂಡು ಹಾಡಬೇಕು. ಅಲ್ಲಿ ಚತುರ್ದಂತಗಳಿಂದ ಸಮಾಯುಕ್ತವಾದ ಆನೆಗಳ ಸಾಲು ನಿಂತಿರಬೇಕು. ಗಜವೈಭವದ ಮೆರವಣಿಗೆಗೆ ಅವ ಬರಲಿಕ್ಕೆಲ್ಲ ಅನುಕೂಲಗಳಾಗಿರಬೇಕು. ನರ್ತಕಿಯರೆಲ್ಲ ಮಾರ್ಗ ಮಧ್ಯದಲ್ಲಿ ನರ್ತನ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಮಹರ್ಷಿಗಳೆಲ್ಲ ಸುಸಂಸ್ಕೃತರಾಗಿ ತಾವು ಕುಶಪಾಣಿಗಳಾಗಿ ನಿಂತಿರಬೇಕು. ಮತ್ತು ಧ್ವಜ ಪತಾಕೆಗಳು ಬಂಗಾರದ ಕಲಶಗಳಿಂದ ಪರಮಾತ್ಮನನ್ನು ಆವಾಹನ ಮಾಡಲಿಕ್ಕೆ ನೀವು ಸಜ್ಜುಗೊಂಡಿರಬೇಕು. ಶ್ವೇತಛತ್ರವನ್ನು ಸಿದ್ಧ ಮಾಡಿರಿ, ಬಂಗಾರದ ದಂಡವನ್ನು ಹಿಡ್ಕೊಂಡು ನಿಂತಿರಬೇಕಲ್ಲಿ, ಯಾಕಂದರೆ ಅವನು ರಾಜನಾಗತಕ್ಕಂಥವನು, ಅವನನ್ನು ಕರ್ಕೊಂಡ್ಬರಬೇಕಾದದ್ದು ಇಷ್ಟು ವೈಭವದಲ್ಲಿ. ಮತ್ತು ನಗರದಲ್ಲಿ ಯಾವ್ಯಾವ ದೇವಸ್ಥಾನಗಳಿದ್ದಾವೋ ನಾಳೆ ಎಲ್ಲ ದೇವಸ್ಥಾನಗಳಲ್ಲಿ ಯೋಗ್ಯವಾಗಿರ್ತಕ್ಕಂತಹ ವಿಶೇಷ ಪೂಜಾ ಅಭಿಷೇಕಾದಿಗಳನ್ನು ನಡೆಸಲಿಕ್ಕೆ ಏರ್ಪಾಡು ಮಾಡಿರಿ. ರಾಜರುಗಳನ್ನೆಲ್ಲ ಬರಲಿಕ್ಕೆ ಹೇಳ್ರಿ ಅಂತ ಇಷ್ಟು ಹೇಳಿ ಕೊನೆ ಮಾತನ್ನು ಪುನಃ ಹೇಳ್ತಾರೆ. ನಿಮಿತ್ತ ಮಾತ್ರ ಸ್ವಂ ರಾಮ ಅಂತ ಹಾಗೆ ಎಲ್ಲ ಇದ್ದರೂ ನೀವೆಲ್ಲ ಈ ಪಟ್ಟಾಭಿಷೇಕಕ್ಕೆ ನಿಮಿತ್ತ ಮಾತ್ರರು ಅಂತ ಹೇಳಿ ವಸಿಷ್ಠರು ಇವರನ್ನೆಲ್ಲರನ್ನು ಬೀಳ್ಕೊಟ್ಟು ಬಿಡ್ತಾರೆ. ಅಂದಮೇಲೆ ಇಲ್ಲಿ ವಸಿಷ್ಠರಿಗೂ ಗೊತ್ತಿತ್ತು ರಾಮ ಪಟ್ಟಾಭಿಷೇಕ ಆಗೋದಿಲ್ಲ. ಅಂದಮೇಲೆ ಅವ್ರ ತ್ರಿಕಾಲ ಜ್ಞಾನಕ್ಕೆ ಏನು ಬಾಧೆ ಇರಲಿಲ್ಲ, ಪರಮಾತ್ಮನಿಗೆ ಗೊತ್ತಿತ್ತು ಅವನ ಸ್ವಾತಂತ್ರ್ಯಕ್ಕೆ ಬಾಧೆ ಇರಲಿಲ್ಲ, ಅವನ ಇಚ್ಛಾಪೂರ್ವಕವಾಗಿ ದಂಡಕಾರಣ್ಯಕ್ಕೆ ಬಿಟ್ಟಿದ್ದ. ವಸಿಷ್ಠರಿಗೆ ಗೊತ್ತಿತ್ತು ಎಲ್ಲವನ್ನು, ತಿಳಿದಿದ್ರು ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡ್ರಿ ಅಂತೇಳಿ. ಇದೆಲ್ಲ ವಾಸ್ತವದಲ್ಲಿ ವಿಧಿಬದ್ಧತಾ ಅಂತನ್ನೋದೆಲ್ಲ ಒಂದು ಕಡೆ ಇರಲಿ, ಇನ್ನೊಂದೆಡೆಗೆ ಇದು ವಾಸ್ತವದಲ್ಲಿ ಮೂರ್ಖ ಪ್ರಯಾಸ ಅಲ್ವೇ. ನಡೀದೇ ಇರೋ ಪಟ್ಟಾಭಿಷೇಕಕ್ಕೆ ಇಷ್ಟೆಲ್ಲ ಯಾಕೆ ಅನುಕೂಲಗಳನ್ನು, ಸಿದ್ಧತೆಗಳನ್ನು ಮಾಡಬೇಕು? ಪಟ್ಟಾಭಿಷೇಕ ನಡೆಯೋದಿಲ್ಲ ಅಂತ ಗೊತ್ತಿದೆ ಇಲ್ಲಿ, ಯಾರ್ಯಾರಿಗೆ ಗೊತ್ತಾಗಬೇಕಾಗಿತ್ತು ಎಲ್ಲರಿಗೂ ಗೊತ್ತಿದೆ. ಮಾಡಿಸ್ಕೊಳ್ಳೋವನಿಗೆ ಗೊತ್ತಿದೆ, ಮುಹೂರ್ತ ಇಡೋರಿಗೆ ಗೊತ್ತಿದೆ, ಮಾಡೋವನಿಗೆ ಗೊತ್ತಿದೆ, ಇನ್ನುಳಿದವ್ರಿಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಅವ್ರಿಗೇನು ಭಾಳ ವ್ಯತ್ಯಾಸ ಬರೋದಿಲ್ಲ, ಯಾಕೆಂದರೆ ಪ್ರಧಾನರಾದವರು ಇವರು. ಇನ್ನು ರಾಜಮಾತೆಯಾದ ಕೌಸಲ್ಯ ಸುಮಿತ್ರಾದೇವಿಯರಿಗೆ ಗೊತ್ತಿದೆ. ಇಷ್ಟು ಗೊತ್ತಿದ್ದು ಇವರೊಂದು ದೊಡ್ಡ ಉತ್ಸವದ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ, ಹಬ್ಬದ ವಾತಾವರಣ. ಏನು ಕಾರಣ? ನಿಮಗೆ ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂಥವ್ರಿಗೆ ನಿಮಗೆ ಅವಕಾಶ ಇದ್ದು ಅದು ತಪ್ಪಿ ಹೋಗ್ತದೆ ಅಂತ ಗೊತ್ತಿದ್ರು ಕೂಡ ಆಗೋದಿಲ್ಲ ಅಂತನ್ನುವಂತಹ ಕಾರ್ಯಕ್ರಮಕ್ಕೆ ಇಷ್ಟು ಉತ್ಸಾಹದಿಂದ ಮಾಡಬೇಕು ಯಾಕೆ? ಏನು ಕಾರಣ?
ಅಕಾರಣವಾಗಿ ಇದ್ದವರನ್ನೆಲ್ಲರನ್ನು ಯಾವ್ಯಾವ ಕೆಲಸದಲ್ಲಿದ್ದರೂ ಆ ಎಲ್ಲ ಕೆಲಸ ಬಿಟ್ಟು ಬರ್ರಿ, ರಾಮಪಟ್ಟಾಭಿಷೇಕ ನಡೀತದೆ ಅಂತ ನಡೆಯೋದಿಲ್ಲ ಅಂತ ಗೊತ್ತಿದ್ದವರು ಕರೀಲಿಕ್ಕೆ ಹೋಗಿದ್ದಾರೆ, ಕರೀಲಿಕ್ಕೆ ಕಳಿಸಿದ್ದಾರೆ. ಅವರು ಬರಲಿಕ್ಕೆ ಆರಂಭ ಮಾಡಿ ಅವರು ಅಲ್ಲಿಂದ ಹೊರಟು ಬಿಟ್ಟರು, ಬಂದುಬಿಟ್ರು. ಅವರೇನೋ ಮೊದಲೇ ನಿರ್ಧಾರ ಮಾಡ್ಕೊಂಡಿದ್ರು, ಆನಂತರದಲ್ಲಿ ಪಟ್ಟಾಭಿಷೇಕ ವಾಸ್ತವದಲ್ಲಿ ನಡೆಯೋದಿಲ್ಲ ಅಂತಾಯಿತು, ಅವರಿಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ, ಗೊತ್ತಿಲ್ಲದೇನೆ ಅವರು ಬಂದುಬಿಟ್ರು, ತಿಳಿದೇನೆ ಇವರು ಹೇಳಿಬಿಟ್ರು, ಹೀಗೆಲ್ಲ ಇಲ್ಲ. ಮಾಡೋರಿಗೇನೆ ತಿಳಿದಿದೆ, ಬರೋರು ಯಾವುದನ್ನು ನೋಡ್ತಾರೋ ಅವರಿಗೆ ವಾಸ್ತವದಲ್ಲಿ ಪಟ್ಟಾಭಿಷೇಕ ನಡೆಯೋದಿಲ್ಲ ಅಂತನ್ನುವಂತಹ ಅಂಶ ಕಂಡ್ರೆ ಅವರು ಬಾಧೆಗೊಳಗಾಗ್ತಾರೆ, ಅವರು ವ್ಯಥಿತರಾಗ್ತಾರೆ, ಅವರು ದುಃಖಿತರಾಗ್ತಾರೆ ಅಂತ ಗೊತ್ತಿದ್ದು ಅವರನ್ನೆಲ್ಲರನ್ನು ಬರಲಿಕ್ಕೆ ಹೇಳ್ತಾರೆ. ಏನ್ರಿ ಇದು? ನೀವಂತೀರಿ ನಿತ್ಯ ನೈಮಿತ್ಯಕ ಕ್ರಮಗಳಿಗೆ ಅತ್ಯಂತ ಪ್ರಾಶಸ್ತಿ ಇದೆ ಅಂತ. ನಿತ್ಯಂ ನೈಮಿತ್ಯಕಂ ಕರ್ಮ ಕೃತ್ವಾ ವಿಷ್ಣುವು ಸಮರ್ಪಯೇ. ಇನ್ ಕಾಲದಲ್ಲೆಲ್ಲ ಏನು ಧರ್ಮಾಚರಣೆಗೆ ಶೈಥಿಲ್ಯತಾ ಬಂದಿದ್ರು ಕೂಡ, ಶಿಥಿಲವಾಗಿದ್ದರು, ಆಗಿನ ಕಾಲದಲ್ಲೆಲ್ಲ ಧರ್ಮಾಚರಣೆ ತತ್ಪರರು, ಅವರೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದರು. ಇಲ್ಲಿಂದ ಬಿಟ್ಟು ನಾವು ಇವತ್ತು ನಿತ್ಯ ಮಾಡತಕ್ಕಂತಹ ಸತ್ಕರ್ಮಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ತಿದ್ವಿ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಪುಣ್ಯ ಲಾಭ ಏನಿದೆ ಅಂತಲೇ ಎಲ್ಲರೂ ಯೋಚನೆ ಮಾಡೋರು. ಹಾಗೆ ಯೋಚನೆ ಮಾಡತಕ್ಕಂತಹ ವರ್ಗದವರನ್ನ, ಅವರವರು ತಮ್ಮ ತಮ್ಮ ಕರ್ಮಗಳಲ್ಲಿ ಆಸಕ್ತರಾದವರನ್ನ ಬಿಟ್ಟು ಬರಲಿಕ್ಕೆ ಹೇಳಿ ಅವರು ಬಂದು ಅವರಿಲ್ಲಿ ಏನೂ ಕಾಣದೇನೆ ದಶರಥ ಚಕ್ರವರ್ತಿಯ ಪ್ರಲಾಪ, ಪರಮಾತ್ಮನ ದಂಡಕಾರಣ್ಯ ಗಮನ, ಇಂಥದ್ದೊಂದು ವಿಷಮ ಪ್ರಸಂಗವನ್ನ ಕಾಣಲಿಕ್ಕೆ ಅವರು ಇದ್ದಲ್ಲಿಂದ ಎದ್ದು ಬರ್ಬೇಕಾ? ಈ ಮಾಡ್ತಾರೆ ನೋಡ್ರಿ ಕೆಲವರು, ಬಹಳ ವಿಚಿತ್ರವಾಗಿ ಮಾಡ್ತಾರೆ. ಏನಂತಂದ್ರೆ ನೋಡ್ರಿ, ನೀವೇನೋ ದೇವ್ರ ಪೂಜೆ ಒಳಗಿದ್ರೆ ಅನಿಸ್ತದೆ, ಆದ್ರೆ ಹೇಳಲೇಬೇಕು ಅನಿವಾರ್ಯ, ಯಾಕಂದ್ರೆ ನೀವು ಮಡಿ ಮಾಡ್ತೀರಿ ಅದಕ್ಕೋಸ್ಕರವಾಗಿ ನಮಗೆ ಅನಿವಾರ್ಯ ಇದ್ದುದ್ರಿಂದ ನಾವು ಒಂದು ವಿಷಯ ನಿಮ್ಗೆ ಅವಶ್ಯವಾಗಿ ಹೇಳ್ತೀವಿ, ಕೇಳಿಸ್ಕೊಂಡ್ಬಿಡ್ರಿ. ಏನಂತಂದ್ರೆ ನಿಮ್ಗೆ 10 ದಿವಸದ ಮೈಲಿಗೆ ಬಂದಿದೆ, ನೀವು ಮಗಳ ಮದುವೆಗೋಸ್ಕರ ಬಹಳ ತರಾತುರಿಯಿಂದ ಎಲ್ಲ ಸಿದ್ಧ ಮಾಡಿಕೊಂಡು ನೀವಿನ್ನೇನು ಮಂಟಪಕ್ಕೆ ಹೋಗ್ತಿದ್ದೀರಿ, ಹೇಗೆ ಹೇಳೋದು? ನಮಗೂ ಕೂಡ ಬಹಳ ವ್ಯತೀತವಾದದ್ದು, ಬಹಳ ಚೆನ್ನಾಗಿ ನೀವು ಸಂಸ್ಕಾರವಂತರಿದ್ದೀರಿ, ಇದನ್ನೆಲ್ಲ ಮೊದಲು ಹೇಳ್ಕೊತ ಬರ್ತಾರೆ. ಅಷ್ಟು ಹೇಳಿದಾಗ ನೀವು ಮೊದಲೇ ಏನು ಮಾಡಿರಿ ಅದನ್ನ ಕೇಳಿಸೋದನ್ನ ಕತ್ತರಿಸಿಬಿಟ್ಟಾದ್ರೆ ಮುಗಿದೋಗ್ತದೆ, ಇಲ್ಲ ಇವನು ಕೇಳ್ಕೊತ ನಿಲ್ತಾನೆ ಅವನು, ಏನಾಯಿತು ಅಂತ ಹೇಳಿ ಹಳೆಯನೇ ಕಾಲ ತೊಳಿಲಿ ಕೊಂಡಿರ್ತಾಳೆ ಅತ್ತಿ, ಆವಾಗ ಬಂದಿರ್ತದೆ ಕಿವಿಗೆ ದೂರದ ವಾಣಿ. ಅವರು ಅದೇ ನಿಮ್ಮ ತಾತನ ಮರಿಮೊಮ್ಮದನ ಸೊಸಿ ಇದ್ದಾಳಲ್ಲ, ನಿಮ್ಗೆ ಹತ್ತಿಸಿದವರಲ್ಲೇನೋ ಅವರು, ಅವ್ರು ಹೋದ್ರೆ ನೋಡ್ರಿ ಇವತ್ತಿಂದ ಎಲ್ಲಿ ಇವ ಇಲ್ಲಿರ್ತಾನೆ, ಇವ ಕಾಶಿ ಒಳಗಿದ್ರ ಆಕೆ ಕಂಚಿ ಒಳಗೆ ಹೋಗಿರ್ತಾನೆ, ಹೋಗಿದ್ದಾರೆ ನಿಮ್ಗೆ 10 ದಿವಸದ್ದಿದೆ ಮಡಿ ಮೈಲಿಗೆ ಮಾಡೋರು ನೀವು, ಅಕಸ್ಮಾತ್ ನೀವೇನಾರ ಮೈಲಿಯಲ್ಲಿ ಮಗಳ ಮದುವೆ ಮಾಡಿದ್ರೆ ಅಂತ ಹೇಳಿ ಮೊದಲೇ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಈಗ ಹೋದ್ರೆ ಹೋಗಿ 10 ನಿಮಿಷ ಆಗಿದೆ, ನಿಮ್ಗೆ ಮೊದಲು ಸುದ್ದಿ ಹೇಳಿದೀವಿ, ಅದರೊಳಗೆ ಬೇರೆ ಈ ಸುದ್ದಿಗೊಂದು ಕಿರೀಟ. ಅಂದ್ರೆ ಮಂಗಳ ಕರ್ಮವನ್ನ ಅದನ್ನ ವಿಘ್ನವನ್ನ ಮಾಡಲಿಕ್ಕೆ ಅದಕ್ಕೆ ಅದೆಷ್ಟು ಧರ್ಮಶಾಸ್ತ್ರದ ಕಿರೀಟವನ್ನು ತೊಡಸ್ತಾರೆ ಅಂತ ನೋಡ್ಬೇಕು, ಬಹಳ ಅತ್ಯದ್ಭುತವಾಗಿರ್ತದೆ ಅವರುಗಳೆಲ್ಲ ಮಾತಾಡುವಂತಹ ರೀತಿ. ಯಾಕಿದ್ನ ಹೇಳಲಿಕ್ಕೆ ಬಂದೆ ಅಂದ್ರೆ ಹಿಂಗೇನೆ ಪರಮಾತ್ಮನ ಪಟ್ಟಾಭಿಷೇಕೋತ್ಸವ ಅಂತ ಅನ್ನೋದು ಅವರವರ ನಿತ್ಯಕರ್ಮಗಳಲ್ಲಿ ಸನ್ನಿಹಿತರಾಗಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಯಾರ್ಯಾರಿದ್ರು ಅವರೆಲ್ಲ ಪಟ್ಟಾಭಿಷೇಕಕ್ಕೆ ಬರೋರೆಲ್ಲ ಯೋಗ್ಯರು ಸುಜೀವಿಗಳು, ಅಂಥವ್ರನ್ನ ಅವ್ರು ಯಾವ್ಯಾವ ಸತ್ಕರ್ಮಗಳಲ್ಲಿದ್ದರೆ ಎಲ್ಲರಿಗೂ ಬಿಟ್ಟು ಬಿಟ್ಟು ಬರಿ 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 ಪಟ್ಟಾಭಿಷೇಕ ನಡೀತದೆ ಅಂತ ಹೇಳಿ ನಡೆಯೋದಿಲ್ಲ ಅಂತ ಗೊತ್ತಿದ್ದವ್ರು ಕರೆಸಿದ್ರು ಅಂತಂದ್ರೆ ಇದು ಎಂಥ ಅನರ್ಥಕರವಾದದ್ದು, ಹೆಂಗೆ ನೀವು ಒಪ್ಕೊಂಡ್ರಿ ಇದನ್ನ? ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠರು ಮಾಡಬಹುದಾ ಇದನ್ನು? ನಿಮಗಿರ್ಬೋದು ಧರ್ಮಬದ್ಧತೆ, ನಿಮಗಿರ್ಬೋದು ಅದನ್ನು ಮಾಡಲೇಬೇಕು ಅಂತ ಅನ್ನುವಂತಹ ಹಠ. ಆ ಹಠ ಹೆಂಗೆ ಭಾವಿ ರೇಖಾ ಅನ್ನೋದು ದುರ್ಲಂಘ್ಯವಾದದ್ದರಿಂದಾಗಿ ನೀವು ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ಅದನ್ನು ಜಗತ್ತಿಗೆಲ್ಲ ಯಾಕೆ ಹೇಳಿ ಕೊಡ್ರಿ? ನಡೆಯೋದಿಲ್ಲ ಪಟ್ಟಾಭಿಷೇಕ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ರೆ ಸಾಕಾಗಿತ್ತು, ಮೂರ್ತ ಯಾಕೆ ಕೊಟ್ರಿ ನೀವು ಅಂತೆಲ್ಲ ಪ್ರಶ್ನೆಗಳು ಬರೋದಿಲ್ವೇ? ಇವ್ರು ಎಂಥ ವಿವೇಕಿಗಳು ಇವರು, ಇವ್ರು ಹೆಂಗೆ ಇದನ್ನು ಮಾಡ್ಲಿಕ್ಕೆ ಒಪ್ಕೊಂಡ್ರು ಅಂತ ಇಷ್ಟು ಪ್ರಶ್ನೆಗಳು ಅಲ್ಲಿ ಎದ್ದೇಳ್ತಾರೆ, ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಈ ಸತ್ಕರ್ಮಾಚರಣೆ ಅಂತನ್ನೋದೇನಿದೆಯಲ್ಲ, ಇದು ಬಹಳ ವಿಚಿತ್ರವಾದ. ಹಾಗೇನೆ ಪಾಪಕರ್ಮದ ಆಚರಣೆ ಅಂತನ್ನೋದು ಅದು ಬಹಳ ವಿಚಿತ್ರವಾದ. ಅದಕ್ಕೆಲ್ಲ ಕೆಲವನ್ನ ಅತ್ಯಂತ ಪ್ರಯತ್ನಪೂರ್ವಕವಾಗಿ ಮಾಡಿ ಪುಣ್ಯ ಸಂಪಾದನೆ ಮಾಡೋದು, ಕೆಲವಾರು ಸತ್ತೆ ನೀವು ಸ್ವಲ್ಪವೇ ಪ್ರಯತ್ನ ಮಾಡಿದ್ರು ವಿಷಯ ಬಹಳ ದೊಡ್ಡದಿದ್ದರಿಂದ ಅತಿಶಯಿತ ಪುಣ್ಯ ಬಂದ್ಬಿಡುತ್ತೆ. ಒಂದಾವೃತ್ತಿ ಮಾಘ ಮಾಸದ ಮಹಿಮಾವನ್ನು ಹೇಳಬೇಕಾದ್ರೆ ಒಂದು ಕಥೆಯನ್ನು ಹೇಳ್ತಾರೆ, ಬಹಳ ಸ್ವಾರಸ್ಯವಾದ. ಒಬ್ಬವನು ಬ್ರಾಹ್ಮಣ, ಬಹಳ ಹಸಿವಿನಿಂದ ಕಂಗೆಟ್ಟು ಒಬ್ಬ ಚಿಪುಣನ ಮನೆ ಬಾಗಿಲಿಗೆ ಬಂದಂತೆ. ಇವನು ಆಕಸ್ಮಿಕವಾಗಿ ಎಂಜಲ್ ಕೈಯಿಂದಲೂ ಕಾಗೆಯನ್ನು ಓಡಿಸ್ತಾ ಇದ್ದವನು, ಅಕಸ್ಮಾತ್ ಅಗಲು ಬಿದ್ದು ಬಿಟ್ರೆ ಅದನ್ನು ಕಾಗೆ ತಿಂದು ಬಿಟ್ರೆ ಏನ್ಗತಿ ಅಂತ ಯೋಚನೆ ಮಾಡೋನು. ಅಂಥವನ ಮನೆ ಬಾಗಿಲಿಗೆ ತುಂಬಾ ಹಸಿವಿಯಿಂದ ಅತ್ಯಂತ ಬಳಲಿ ಬಾಗಿಲಿಗೆ ಬಂದ. ಇವನಿಗೆ ಅವನಿಗೆ ಅನ್ನ ಹಾಕ್ಲಿಕ್ಕೆ ಮನಸ್ಸಿಲ್ಲ, ಆದರೆ ಅನ್ನ ಹಾಕಿದ್ರೆ ಬಹಳ ಪುಣ್ಯ ಬರ್ತದೆ ಅಂತ ಇವನೆಲ್ಲ ಕೇಳಿಬಿಟ್ಟಿದ್ದ. ಈ ಪುರಾಣ ಸುಮ್ಮನೆ ಸಿಕ್ತದೆ ನೋಡ್ರಿ, ಪುರಾಣಕ್ಕೇನು ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ, ಬೇರೆದಕ್ಕೆಲ್ಲ ಭಾಳ ಖರ್ಚು ಮಾಡಬೇಕಾಗ್ತದೆ ಪುರಾಣ, ಅದರೊಳಗಂತೂ ನೀವೆಲ್ಲ ಹಾಕೋದು ಏನಿದೆಯಲ್ಲ ಅದು ಸುಮ್ಮನೆ ಪುಕ್ಕಟೆಯಾಗಿ ಸಿಗುವಂತಹ ಕಾರ್ಯಕ್ರಮ. ಕೇಳಿದ್ದೆ ಎಲ್ಲ ಉಂಟು, ಏನು ಮಾಡ್ದ ಅಂದರೆ ನನ್ನ ಮನೆ ಎದುರಿಗೆ ಬಂದು ನೋಡೋ, ಅಲ್ಲಿ ಒಬ್ಬರು ಮನೆಯಲ್ಲಿ ಅನ್ನದಾನ ಮಾಡ್ತಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅವ್ರ ಮನೇಲಿ ಊಟ ಮಾಡುವಂತ. ತುಂಬ ಉಪಕಾರ ಆಯಿತು ಅಂದ ಅವ ಇವನಿಗೆ, ಧನ್ಯವಾದಗಳು ಅಂತ ಹೇಳಿ ಅಲ್ಲಿ ಹೋದ, ಊಟಕ್ಕೆ ಹಾಕಿದ್ರು ಪುಷ್ಕಲವಾಗಿ ಹೊಟ್ಟೆ ತುಂಬಿತು ಹೊರಟು. ಇವ ಯಾವನು ಹೇಳಿದ್ನಲ್ಲ ಚಿಪುಣಾಗ್ರೇಸ, ಈ ಒಂದು ಕಾಲ ಸನ್ನಿಹಿತ ಆಯಿತು, ಇವ ಯಮಧರ್ಮರಾಯನಿಗೆ ಎದುರಿಗೆ ಹೋಗಿ ನಿಂತ್ಕೊಂಡು ದೂತರುಗಳು ಶ್ರವಣ ಶ್ರವಣೀಯರು ಚಿತ್ರಗುಪ್ತರು ಎಲ್ಲರೂ ಬಂದರು, ಯಾಕಂದ್ರೆ ಅವರೆಲ್ಲ ಅವರೆಲ್ಲರೂ ಸಮಕ್ಷಮದಲ್ಲಿ ಆಗಬೇಕು,
ವ್ಯವಸ್ಥೆ. ಏನ್ ಮಾಡಿದ್ದಾನೆ ಪುಣ್ಯಕರ್ಮ ಸ್ವಾಮಿ? ಒಂದೊಂದು ಇಲ್ಲ, ಅದು ಪೂರ್ಣ ಖಾಲಿ ಪೇಜ್. ಮತ್ತೆ ಪಾಪಕರ್ಮ, ಅದು ಫುಲ್ ಪೇಜ್ ಅಂತ ನೋಡ್ದ. ಎಲ್ಲ ಇದೆಲ್ಲ, ಯಾವುದೊಂದು ಪುಣ್ಯಕರ್ಮ ಇಲ್ಲ ಸ್ವಾಮಿ, ಒಂದಿದೆ ಅಂತ ಬಂದರು. ಯಾವುದು? ಒಂದು ಮಾಘ ಮಾಸದಲ್ಲಿ ತುಂಬ ಹಸಿವಿನಿಂದ ಇರುವಂತಹ ಬ್ರಾಹ್ಮಣನಿಗೆ ಅಲ್ಲೊಬ್ಬವನು ದಾನ ಮಾಡ್ತಿದ್ದಾನೆ ಅಂತ ಇವ ಹೇಳಿದ್ದಾನೆ, ಆ ಹೇಳಿದ್ದಕ್ಕೊಂದು ಪುಣ್ಯ ಇದೆ ಅಂತ. ಯಮಧರ್ಮರಾಯ, ದಾನನೂ ಮಾಡ್ದೇನೆ, ಜೀವಿತಾವಧಿಯಲ್ಲಿ ಏನೂ ಕೊಡದೇನೆ, ಆ ಮಾಡೋರ ಹೆಸರು ಹೇಳಿ ಪುಣ್ಯ ಕಟ್ಕೊಂಡಿರ್ತಕ್ಕಂತಹ ಮಹನೀಯಪ್ಪ ನೀನು. ಪರಮಾತ್ಮರದು ವಿಚಿತ್ರವಾಗಿರ್ತಕ್ಕಂತಹದ್ದು ಸದ್ಧರ್ಮ ಶೀಲತೆಯನ್ನು ಮೈಗೂಡಿಸಬೇಕು ಅಂತಂದ್ರೆ, ಒಬ್ಬ ಸಾತ್ವಿಕನಿಗೆ ಇಷ್ಟು ಸಣ್ಣದಾದಂತಹ ಪ್ರಸಂಗದಿಂದಲೂ ಅವನಿಗೆ ಧರ್ಮ ಬುದ್ಧಿ ಬರೋ ಹಂಗೆ ಮಾಡ್ತಾನೆ ನೋಡು ನೀನು, ಈ ರೀತಿ ಹೇಳಿದ್ದಕ್ಕೆ ಇಷ್ಟು ಧರ್ಮಶಾಲಿ ಆಗಿದ್ದಿ ನೀನು ಅಂತೆಲ್ಲ ಹೇಳ್ತಾ. ಮುಂದಕ್ಕೆಲ್ಲ ಅವನ ಪುಣ್ಯ ಪರಿಪಾಕಾದಿಗಳ ವ್ಯವಸ್ಥೆ ಎಲ್ಲ. ಅಂತೂ ಜೀವಿತಾವಧಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡದೇ ಇರುವಂಥವನಿಗೆ ಅಲ್ಲೆಲ್ಲೋ ನಡೆಯತಕ್ಕಂತಹ ದಾನ ಧರ್ಮಾದಿಗಳ ಬಗ್ಗೆ ಹೇಳಿದ್ದಕ್ಕೆ ಪುಣ್ಯ ಬರ್ತದೆ. ಸತ್ಕರ್ಮ ಅಂತನ್ನೋದು ಯಾವ ಪ್ರಸಂಗದಲ್ಲಿ ಎಷ್ಟು ಮಾಡ್ತೀರಿ ಅಂತನ್ನೋದ್ರ ಮೇಲೆ ಅದರ ಪ್ರಭಾವ ಬಹಳ ಹೆಚ್ಚು. ಕುಕರ್ಮ ಅನ್ನೋದು ಹಿಂಗೆ ರೀ, ಬಹಳ ವಿಚಿತ್ರ ನೋಡ್ರಿ. ನೀವೇನು ಬದ್ರಿ ಹತ್ರಕ್ಕೆ ಹೋಗ್ತಿರೋದಿಲ್ಲ, ಹೋಗಿ ಬಂದಿರ್ತೀರಿ ಅಥವಾ ಹೋಗೋ ವಿಚಾರ ಇಟ್ಕೊಂಡಿರೋದಿಲ್ಲ, ಯಾರೋ ಹೊಂಟಿರ್ತಾರೆ. ಅವರಿಗೇನು ಅಲ್ಲೆಲ್ಲ ಬಹಳ ಉದ್ದೇಶಗಳಿರ್ತಾವೆ, ನಾ ಅಲ್ಲಿ ಹೋಗಿ ಶ್ರಾದ್ದ ಸತ್ಕರ್ಮಾದಿಗಳು ಪಿಟ್ಟ ಪ್ರಧಾನ ಇನ್ನೊಂದು ಮತ್ತೊಂದು ಎಲ್ಲ ಮಾಡಬೇಕು ಅಂತ ಅವ್ರು ಉದ್ದೇಶ ಇಟ್ಕೊಂಡು ಹೊಂಟಿರ್ತಾರೆ. ನೀವು ಕೆಲಸ ಇರಲಾರ ಮನೆಯೊಳಗೆ ಆಮೇಲೆ ಕೂತಿರ್ತೀವಿ, ಕೂತಾಗ ಅವ್ರು ಬಂದು ಹೀಗೆ ಬದ್ರಿಗೆ ಹೋಗ್ತಾ ಇದ್ದೀವಿ ನೋಡ್ರಿ, ಹುಷಾರಾಗೋಗ್ರಿ, ಹೋಗೋದ್ರ ಬಗ್ಗೆ ಒಂದು ಸರ್ತಿ ಚಿಂತೆ ಮಾಡ್ರಿ, ಯಾಕಂದ್ರೆ ಅಲ್ಲೇನೋ ಲ್ಯಾಂಡ್ ಸ್ಲೈಡಿಂಗ್ ಅಂತೆ, ಭಾಳ ವಿಪರೀತ ಮಳೆ ಆಗ್ತಾ ಇದೆ ಅಂತೆ, ಗಂಗಾ ನದಿ ತುಂಬ ಹರಿತಾ ಇದೆ ಅಂತೆ, ವಯಸ್ಸಾದವರು ನೀವೆಲ್ಲೋ, ಮತ್ತೆ ಏನಾರ ಮಾಡ್ಲಿಕ್ಕೆ ಹೋಗಿ ಇನ್ನೇನಾರ ಆಗಿದ್ದು, ಅದಕ್ಕಾಗಿ ಹೋಗ್ತಿರೋ ಬಿಡ್ತಿರೋ ಅಂತ ಯೋಚನೆ ಮಾಡ್ರಿ ಅಂತ ಒಂದು ಸಣ್ಣ ಹುಳ ಬಿಟ್ಬಿಡೋದು ತಲೆ. ಇವರೇನು ಹೋಗ್ತಿರೋದಿಲ್ಲ, ಇವ್ರು ಯಾವ ವಿಧವಾದಂತಹ ಖರ್ಚು ಇಲ್ಲ, ಯಾವ ಕಷ್ಟ ಕಾರ್ಪಣ್ಯಗಳು ಇಲ್ಲಿ ಇವರಿಗೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ರು. ಹೋಗೋ ಯಾರೋ ಬ್ರಾಹ್ಮಣ ಹೊಂಟಿದ್ದ, ತನ್ನ ಸತ್ಕರ್ಮಾಚರಣೆ ಹೊಂಟಿದ್ದ. ಇವ್ರು ಮಾಡುವಂಥದ್ದೇನಿದೆಯಲ್ಲ ಈ ಕೆಲಸವನ್ನು ಮಾಡಬೇಕು. ಅವ ಹೌದಾ ಅಂತ ಹೇಳಿ ಮೊದಲೇ ಭಯಗ್ರಸ್ತ, ನಾವು ಬಿಟ್ಟು ಮುಂದೆ 15 ದಿವಸದೊಳಗೆ ಅವನು ಕಷ್ಟಾರ್ಪಣ ಅದ. ಅವನಿಗೆ ವಾಸ್ತವದಲ್ಲಿ ಬದರಿಯಾತ್ರ ಮಾಡಿದ್ದಕ್ಕೆ ಏನು ಪುಣ್ಯ ಬಂದು ಪಾಪವನ್ನು ನಿವೃತ್ತಿ ಮಾಡ್ಕೋಬೇಕಾಗಿತ್ತಲ್ಲ, ಅದು ತಪ್ಪಿ ಹೋದದ್ದು ಯಾವುದನ್ನು, ಯಾವನಿಂದ ಅಂದ್ರೆ ಇವನಿಂದ. ಅದಕ್ಕೆ ಸತ್ಕರ್ಮಾಚರಣೆಯನ್ನು ಮಾಡ್ತೀವಿ ಅಂತ ಯಾರಾದರೂ ಬಂದು ಹೇಳಿದ್ರೆ ಅದಕ್ಕೆ ಏನು ಅನ್ನಬೇಕು ಅಂದರೆ, ಶ್ರೇಯೋಸ್ತು, ಸ್ವಸ್ಥ್ಯಸ್ತು, ನಿರ್ವಿಘ್ನವಾಗಿ ನಡೀಲಿ, ಅವಶ್ಯವಾಗಿ ಮಾಡ್ರಿ. ಅದಕ್ಕೇ ಬ್ರಾಹ್ಮಣರ ಬಾಯಿಂದ ಇದನ್ನು ಹೇಳಿಸ್ತಾರಂತೆ, ಆಕಸ್ಮಿಕವಾಗಿ ಏನಾರ ಅವುಗಡ ನಡೆಯೋಂಗಿತ್ತಂದ್ರೆ ಈ ಬ್ರಾಹ್ಮಣ ಹೇಳ್ತಕ್ಕ ತಪ್ಪಿ ಹೋಗ್ತದೆ ಅಂತ. ಹಾಗೆ ಎರಡಕ್ಕೂ ಈಗ ದೃಷ್ಟಾಂತ ಹೇಳಿದೆ, ಒಂದು ಸತ್ಕರ್ಮಾಚರಣೆ ಅತ್ಯಂತ ಸಣ್ಣ ಪ್ರಯತ್ನಕ್ಕೂ ಇರತಕ್ಕಂತಹ ಫಲ, ಇನ್ನೊಂದು ಕುಕರ್ಮಾಚರಣೆಯ ಸಣ್ಣದಾಗಿರ್ತಕ್ಕಂತಹ ಮಾತು ಅದಕ್ಕಿರುವಂತಹ ಫಲ. ಈ ರಾಮಪಟ್ಟಾಭಿಷೇಕದಲ್ಲಿ ನಡೆದಿದ್ದು ಇದೇನೆ. ಏನಂದ್ರೆ ಎಲ್ರಿಗೂ ವಸಿಷ್ಠರು ಯಾಕೆ ಬರ್ಲಿಕ್ಕೆ ಹೇಳಿದ್ರು ಅಂತಂದ್ರೆ, ಮೇಲ್ನೋಟದಲ್ಲಿದೆಲ್ಲ ಬಾಲಿಶ ಅಂತ ಅನಿಸಿದ್ರು. ಉದ್ದೇಶ ಪರಮಾತ್ಮನದನ್ನ ಸಾಧನೆ ಮಾಡ್ಲಿಕ್ಕೆ ಇವರೆಲ್ಲ ಪ್ರವೃತ್ತರಾಗಿದ್ದರು ನೋಡಿ, ಎಷ್ಟು ವಿಚಿತ್ರವಾಗಿರುತ್ತೆ. ಈ ಪಟ್ಟಾಭಿಷೇಕ ಅಂತನ್ನೋದು ಬಹಳ ದೊಡ್ಡ ಉತ್ಸವ, ಅದನ್ನು ನೋಡಿದವರ ಜನ್ಮಾಂತರದ ಪಾಪಗಳು ಅಂತನೋ ಏನಿದ್ದಾವಲ್ಲ ಅವೆಲ್ಲ ನಾಶ ಆಗ್ತವೆ. ಪರಮಾತ್ಮನ ಅನುಗ್ರಹದಿಂದ ಅವರೆಲ್ಲರೂ ಪುಣ್ಯಭಾಷಣರಾಗ್ತಾರೆ. ಅದಕ್ಕಾಗಿ ಉದ್ಯುಕ್ತರಾಗತಕ್ಕಂಥವ್ರು ಅವರೇನು ಸಾಮಾನ್ಯರಿರೋದಿಲ್ಲ, ಅವರೆಲ್ಲ ಸತ್ಕರ್ಮಾಚರಣಶೀಲರು, ನಿತ್ಯದಲ್ಲಿ ಧರ್ಮಚಾರಿಗಳಾಗಿರ್ತಕ್ಕಂಥವ್ರು, ತಮ್ಮ ತಮ್ಮ ಕರ್ಮಗಳನ್ನು ತಮ್ಮ ತಮ್ಮಲ್ಲಿ ತಾವೆಲ್ಲೆಲ್ಲಿ ಇದ್ರೂ ಅಲ್ಲಿ ಮಾಡ್ತಿರ್ತಾರೆ. ಅವರಿಗೆಲ್ಲ ಬಿಟ್ಟು ಎದ್ದು ಬರಲಿಕ್ಕೆ ಹೇಳೋದು ಯಾಕೆ ಅಂತಂದ್ರೆ, ನೀವು ನಿತ್ಯದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಪುಣ್ಯದಕ್ಕಿಂತಲೂ ಹೆಚ್ಚಿನ ಪುಣ್ಯ ಇಲ್ಲಿ ಬರ್ತದೆ, ಇಲ್ಲಿ ಬನ್ರಿ. ಅವ್ರು ಸುಮ್ಮನೆ ಹೊರಡ್ತಾರ, ಅವರು ನಿತ್ಯದಲ್ಲಿ ಧರ್ಮಾಚರಣೆ ಆಗೋದಕ್ಕಿಂತಲೂ ಹೆಚ್ಚಿನ ಧರ್ಮಾಚರಣೆ ಅತಿ ಹೆಚ್ಚಿನ ಪುಣ್ಯ ಫಲದ ಪ್ರಾಪ್ತಿ. ಇದನ್ನೆಲ್ಲ ಪಂಚಮಸ್ಕಂದದ ಭಾಗವತದಲ್ಲಿ ಹೇಳ್ತಾರೆ. ಪಂಚಮಸ್ಕಂದದ ಭಾಗವತದಲ್ಲಿ ಮೇರುದೇವಿಯ ಗಂಡ ನಾಭಿರಾಜ, ಅವನು ಪುತ್ರ ಪ್ರಾಪ್ತಿಗೋಸ್ಕರ ಯಾಗವನ್ನು ಮಾಡ್ತಾನೆ, ಅನುಗ್ರಹ ಮಾಡ್ಲಿಕ್ಕೆ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ವರ ಅವನಿಗೆ ಕೊಡ್ಲಿಕ್ಕೆ ಹೊಂಟ ಬ್ರಾಹ್ಮಣರು ಅಂತಾರೆ, ಏಯ್ ಮೊದಲು ನಿನ್ನನ್ನು ಕರೆಸಿದವರು ನಾವು, ನಮಗೆ ವರ ಕೊಟ್ಟ ಆಮೇಲೆ ಆ ಯಜಮಾನ ಹತ್ರ ಹೋಗ್ಬೇಕು ಅಂತಾರೆ. ಇದು ಹೆಂಗಿದೆ, ಖರ್ಚು ಮಾಡಿದವನು ಅವನು ತುಪ್ಪಕ್ಕೆ, ಆದರೆ ನಿನ್ನನ್ನು ಬರ ಹೇಳಿದವರು ನಾವು. ಯಾಕೆ ಅಂದರೆ ನಿತ್ಯದಲ್ಲಿ ಮಾಡ್ತಕ್ಕಂತಹ ಸ್ವಾಧ್ಯಾಯ ಪಾಠ ಪ್ರವಚನಾದಿಗಳಿಂದ ಸಂಗ್ರಹಿತವಾಗತಕ್ಕಂತಹ ಪುಣ್ಯದಕ್ಕಿಂತಲೂ ಲೋಕಕ್ಷೇಮಕ್ಕಾಗಿ ದುಡಿಯತಕ್ಕಂತಹ ಈ ರಾಜನಿಗೆ ಶ್ರೇಯಸ್ಸಿನ ಸಂಪಾದನೆ ಆಗಲಿ, ಪುತ್ರಾದಿಗಳ ಉತ್ಪತ್ತಿ ಆಗಲಿ ಅಂತನ್ನುವಂತಹ ಪರಮ ಕಾರುಣ್ಯದಿಂದ ಪರೋಪಕಾರದ ಬುದ್ಧಿಯಿಂದ ಬಂದಿದ್ದೀವಿ ನಾವು, ಪೌರೋಹಿತ್ಯ ಮಾಡಿಸೋದು ನಮ್ಮ ಉದ್ಯೋಗ ಅಲ್ಲ. ಇವನಿಗೆ ಪೌರೋಹಿತ್ಯ ಅನ್ನೋದೇ ಅದು, ಪುರಸ್ತಾದ್ ಹಿತಃ ಏನ ಆಚರ್ಯತೆ. ಆದ್ದರಿಂದ ಅಂತಹ ಒಂದು ಉನ್ನತೋದ್ದೇಶಗಳಿಂದಾಗಿ ಬಂದಿರತಕ್ಕಂತಹ ನಮಗೆ ಈ ರಾಜನಿಗೆ ಸತ್ಪುತ್ರನ ಪ್ರಾಪ್ತಿಯಾಗಲಿ ಅಂತ ಬಂದಿವಿ, ಆದರೆ ನಾವು ಅದಕ್ಕೋಸ್ಕರ ಬಹಳಷ್ಟು ತ್ಯಾಗ ಮಾಡಿದ್ದೀವಿ. ನಮ್ಮ ನಿತ್ಯದ ಸ್ವಾಧ್ಯಾಯ ಸಂತತಿಯನ್ನೆಲ್ಲ ಬಿಟ್ಟು ಬಿಟ್ಟು ಬಂದು ಇವನ ಅನುಗ್ರಹಕ್ಕೋಸ್ಕರವಾಗಿ ಇಲ್ಲಿ ಯಾಗ ಮಾಡಿಸಿದ್ದೀವಿ ಅಂದಮೇಲೆ ಅವ ರಾಜಕಾರ್ಯ ಬಿಟ್ಟಿದ್ದೆಲ್ಲ ಬಹಳ ದೊಡ್ಡ ವಿಚಾರ ಅಲ್ಲ, ನಾವು ನಿತ್ಯದ ನಮ್ದೇನು ಕೆಲಸ ಬಿಟ್ಟು ಬಂದಿದ್ದೀವಲ್ಲ, ಬಹಳ ದೊಡ್ಡದು ಬಿಟ್ಟು ಬಂದಿದ್ದೀವಿ ನಾವು, ಅದಕ್ಕಾಗಿ ವರ ಕೊಡೋದಿದ್ರೆ ಮೊದಲು ನಮಗೆ, ಆಮೇಲೆ ಅವನಿಗೆ. ಪರಮಾತ್ಮ ಅಂತ ನಾಯ್ತಪ್ಪ ಏನು ಹೇಳ, ನಿಮ್ಮದು ಮೊದಲು ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗ್ತೇನೆ. ಪರಮಾತ್ಮ ಅದಕ್ಕೆ ಸಮ್ಮತಿಯನ್ನೇ ಕೊಡ್ತಾನೆ. ಅವ್ರು ಹೇಳ್ತಾರೆ, ಅಥಕಂಚಿತ್ ಸ್ಕಲನ ಕ್ಷುತ್ಪತನ ಜೃಂಭಣ ದುರ್ವಸ್ಥಾನಾದಿಶು ವಿಭಷಾನ ನ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರಾಮರದಶಾಯಾಮಪಿ ಸಕಲಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು ಇತಿ ಪ್ರಾರ್ಥನಂ. ಹೇ ಪರಮಾತ್ಮ, ನಿತ್ಯ ನೈಮಿತ್ತಿಕವಾಗಿರ್ತಕ್ಕಂತಹ ಕರ್ಮಾಚರಣೆ ಮಾಡತಕ್ಕಂತಹ ನಮಗೆ
ಕಾದಾಚಿಕ್ಕವಾಗಿ ನಿನ್ನ ವಿಸ್ಮರಣೆ ಬರ್ತದೆ. ಅದು ಯಾವುದೋ ಕ್ಷುತ್ಪತನ, ಹಸಿವೆಯಿಂದ, ನೀರಡಿಕೆಯಿಂದ, ಜೃಂಭಣ, ಆಕಳಿಕೆಯ ನಿಮಿತ್ತವಾಗಿ ಯಾವುದೋ ಕಾರಣಕ್ಕೆ ನಿನ್ನನ್ನು ನೆನೆಯೋದನ್ನು ನಾವು ಮರೆತು ಬಿಡಬಹುದು. ನಿತ್ಯದಲ್ಲಿ ನಿನ್ನನ್ನು ನೆನೆಯತಕ್ಕಂತಹ ಸತ್ಕರ್ಮಗಳನ್ನು ಮಾಡ್ತಿರ್ತೀವಿ, ಮಧ್ಯದಲ್ಲಿ ಈ ವಿಚ್ಛೇದ ಬಂದು ಹೋಗ್ಬಿಡ್ತದೆ. ಈಗ ನಿತ್ಯ ಮಾಡತಕ್ಕಂತಹ ಧರ್ಮಗಳಲ್ಲಿ ತ್ರುಟಿ ಬಂದಂಗಾಯ್ತಲ್ವ, ವಿಚ್ಛೇದಗಳು ಬಂದಂಗಾಯ್ತಲ್ಲ, ಅದನ್ನ ತುಂಬಬೇಕು. ಅದಕ್ಕಾಗಿ ಇಲ್ಲಿ ಮಾಡಿಸಿರತಕ್ಕಂತಹ ಪುಣ್ಯಕರ್ಮದ ದ್ವಾರ ನಮಗೆ ನೀ ಅದನ್ನೆಲ್ಲ ತುಂಬಿಕೊಡೋ ಅನುಗ್ರಹವನ್ನು ಮೊದಲು ಮಾಡು, ಆಮೇಲೆ ಅವನೇನು ಅಂತ ಅಹವಾಲು ಹೇಳ್ತೀವಿ ಅಂತ. ಪರಮಾತ್ಮ ತಥಾಸ್ತು, ಹಾಗೆ ಆಗಲಿ, ನಿಮಗೆ ಯಾವತ್ತು ಕಾಲದಲ್ಲಿ ನನ್ನ ಸ್ಮರಣೆ ಬರಲಿ, ಈಗ ಹೇಳ್ರಿ ಅವನೇನು ಅಂದಾಗ, ಆನಂತರ ಅಹಾಯಂ ನಾಭಿಹೆ ಅಪತಿ ಕಾಮ ಅಂತ ಹೇಳಿ ಅವನಿಗೆ ಮಕ್ಕಳು ಬೇಕಾಗಿರೋಗುತ್ತಂತ ಹೇಳ್ತಾನೆ. ಅಂದರೆ ಸದ್ಧರ್ಮಚಾರಿಗಳಾದವರ ಎಲ್ಲರಿಗೂ ಕೂಡ ಏನಿರ್ತದೆ ಅಂದರೆ ಪುಣ್ಯ ಲೋಭದ ಬುದ್ಧಿ ಇರ್ತದೆ. ಹೆಚ್ಚಿನಲ್ಲಿ ಪುಣ್ಯ ಸಂಗ್ರಹ ಆಗ್ತದೆ. ನಾವು ಮಾಡುವಂತಹ ಜೀವಿತಾವಧಿಯಲ್ಲಿ ಮಾಡುವಂತಹ ಕ್ರಮಗಳೇನಿದ್ದಾವಲ್ಲ, ಆ ಕ್ರಮಗಳಲ್ಲಿ ದೊಡ್ಡದು ಯಾವುದು, ಸಣ್ಣದು ಯಾವುದು? ವ್ಯಕ್ತಿಯಲ್ಲಿ ದೊಡ್ಡದು, ವ್ಯಕ್ತಿಯಲ್ಲಿ ದೊಡ್ಡವನಿರ್ತಾನೆ, ಕಾಲೆಯಲ್ಲಿ ದೊಡ್ಡದಿರ್ತದೆ, ದೇಶ ಎಂಥದ್ದಿರ್ತದೆ, ಕಾಲ ಎಂಥದ್ದಿರ್ತದೆ, ಕರ್ಮ ಎಂಥದ್ದಿರ್ತದೆ, ಇದರ ಬಗ್ಗೆ ವಿವೇಕವನ್ನು ಮಾಡ್ಕೊತಾನೆ, ವಿವೇಕಿಯಾದಂಥವು. ಅತಿ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋದು ಎಲ್ಲಿ? ಪ್ರಾತಃ ಕಾಲದಲ್ಲಿ ಪುರಾಣ ಇದ್ರೆ 100 ಗಾಯತ್ರಿ ಜಪ ಮಾಡೋದಲ್ಲಿ 10 ಗಾಯತ್ರಿ ಮಾಡ್ಕೊಂಡು ಹೋಗಿ ಕೊಡ್ತಾನೆ. ಸಂಧ್ಯಾ ವಂದನೆ ತಪ್ಪಿಸಬಾರದು, 10 ಗಾಯತ್ರಿ ಮಾಡೋದು. 100 ಗಾಯತ್ರಿ ಮಾಡೋದಕ್ಕಿಂತ ಪುರಾಣ ಶ್ರವಣ ಅಂಬುದು ಅತಿ ಹೆಚ್ಚಿನ ಪುಣ್ಯ ಫಲಪ್ರದ. ಪುರಾಣವನ್ನು ಕೇಳತಕ್ಕಂಥವನು, ಪುರಾಣವನ್ನು ಶ್ರವಣ ಮಾಡತಕ್ಕಂಥವನು ಅದಕ್ಕಿಂತ ಹೆಚ್ಚಿನ ಪುಣ್ಯ ಪಾಠ ಶ್ರವಣ. ಯಾಕೆ? ಪುರಾಣ ಅನ್ನೋದು ಬರೀ ಉಪೋದ್ಘಾತ, ಶಾಸ್ತ್ರವನ್ನು ನಿರಂತರವಾಗಿ ಹೇಳತಕ್ಕಂಥದ್ದು ಏನು, ಸಚ್ಚಾಸ್ತ್ರ ಸಂತತಿ ಇದೆ, ಇದನ್ನ ಎಡಬಿಡದೇನೆ ಶ್ರವಣ ಮಾಡಬೇಕು. ಇದು ನಮ್ಮ ನಿತ್ಯದ ಕರ್ತವ್ಯ. ಬೇರೆದನ್ನ ಎಲ್ಲ ಸಂಕೋಚ ಮಾಡ್ತಾ ಬರ್ತಾನಲ್ಲ, ಸ್ವಲ್ಪ ಸ್ವಲ್ಪ ಆಗಿ ಅದನ್ನು ಕಡಿಮೆ ಮಾಡಿಕೊಂಡು ಬಂದು ಅದರ ಬಗ್ಗೆ ಹೆಚ್ಚಿನ ಆಸ್ಥೆಯನ್ನು ವಹಿಸ್ತೇನೆ. ನಿತ್ಯದಲ್ಲಿ ಶ್ರವಣಾದಿಗಳಿಗೆ ಏನು ಮಾಡ್ತಾನೆ ಅಂದ್ರೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಯಾಕೆ ಅಂದ್ರೆ ಅತಿ ಹೆಚ್ಚಿನ ಪುಣ್ಯ ಸಂಪಾದನೆ ಆಗೋದು ಇಲ್ಲಿ. ಹಂಗೆ ಈ ಕ್ರಮಗಳಲ್ಲಿ ಏನು ಮಾಡ್ಕೊತಾರೆ ವಿವೇಕಿಗಳು ಅಂದ್ರೆ ಅದರಲ್ಲಿ ದೊಡ್ಡದು ಯಾವುದು, ಸಣ್ಣದು ಯಾವುದು? ಯಾವುದರಲ್ಲಿ ಕೇವಲ ವೈಭವ ಮಾತ್ರ ಇದೆ, ಯಾವುದರಲ್ಲಿ ಕೇವಲ ದಿಗ್ದರ್ಶನ ಮಾತ್ರ ಇದೆ, ಯಾವುದರಲ್ಲಿ ನೈಜವಾಗಿ ಹೆಚ್ಚಿನ ಪುಣ್ಯನೇ ಸಂಪಾದನೆ ಆಗ್ತಾ ಇದೆ, ಅದರ ಬಗ್ಗೆ ಹೆಚ್ಚು ವಾಲ್ತಾರೆ, ಅದರ ಬಗ್ಗೆ ಹೆಚ್ಚು ಉದ್ಯುಕ್ತರಾಗ್ತಾರೆ, ಸಾತ್ವಿಕ ಪ್ರವೃತ್ತಿ ಎಂಬುದು ಈ ರೀತಿಯಲ್ಲಿರ್ತದೆ. ಹಂಗೆ ನಿತ್ಯದಲ್ಲಿ ಕರ್ಮಶೀಲರಾಗಿರ್ತಕ್ಕಂತಹ ಏನು ಸುಜನರಿದ್ರು, ಎಲ್ಲೆಲ್ಲಿ ಭರತಖಂಡದಲ್ಲಿದ್ದರು ಅವರನ್ನೆಲ್ಲರನ್ನೂ ವಸಿಷ್ಠ ಯಾಕೆ ಬರಲಿಕ್ಕೆ ಹೇಳಿದ್ರು ಅಂದರೆ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಸಂಪಾದನೆ ಎಂಬುದು ರಾಮಪಟ್ಟಾಭಿಷೇಕವನ್ನು ನೋಡೋದ್ರಿಂದ ಬರ್ತದೆ. ನಿಮ್ಮ ನಿತ್ಯ ಕರ್ಮಾಚರಣೆಗಿಂತಲೂ ಅತಿ ಹೆಚ್ಚಿನ ಪುಣ್ಯ ಸಂಪಾದನೆ ನಿಮಗೆ ಅದೆಲ್ಲಾಗ್ತದೆ ಅಂದರೆ ಪರಮಾತ್ಮನ ಪಟ್ಟಾಭಿಷೇಕೋತ್ಸವವನ್ನು ನಿರೀಕ್ಷಣೆ ಮಾಡೋದ್ರಿಂದ. ಆದ್ದರಿಂದ ಅಲ್ಲಿಗೆ ಹೊರಟು ಬಂದ್ರಿ, ಮತ್ತು ಬಂದುಬಿಟ್ರಲ್ರಿ, ವಾಸ್ತವದಲ್ಲಿ ಪಟ್ಟಾಭಿಷೇಕನೇ ನಡೀಲಿಲ್ಲಲ್ಲ. ಆ ಕಡೆ ಅದು ಹೋಯ್ತು, ಈ ಕಡೆ ಇದು ಹೋಯ್ತು, ಯಾವುದಾದ್ರೂ ಒಂದು ಪ್ರಾಪ್ತಿ ಆಗ್ಬೇಕು ತಾನೆ? ಎರಡು ಬಿಟ್ಟು ಬಿಟ್ಟಿವಿ ಅಂದ್ರೆ ಗತಿ ಏನು? ಇಲ್ಲಿ ಬಂದಿದ್ರೆ ನೀವು ಹೇಳಿದ ಹಂಗೆ ಸತ್ಕರ್ಮವನ್ನ ನಿತ್ಯಕರ್ಮವನ್ನ ಸಂಕೋಚ ಮಾಡಿದ್ದಕ್ಕೆ ಹೆಚ್ಚಿನ ಪುಣ್ಯ ಬರ್ತದೆ, ಸರಿ? ಅದು ಬರ್ಲಿಲ್ಲಲ್ಲ, ಅವಾಗೇನ್ ಮಾಡುದು? ಈ ಯೋಚನೆ ವಸಿಷ್ಠರಿಗೆ ಬರಬಾರ್ದೆ, ವಸಿಷ್ಠರು ಅಷ್ಟು ಕರೆಸಿಬಿಟ್ಟು ಇವ್ರಿಗೆ ಪುಣ್ಯ ಇಲ್ಲದೆ ರಾಮ್ ಮಾಡಿದ್ರಲ್ಲ ಅಂತ ಅರ್ಸ್ತದಲ್ವ. ಅದಕ್ಕಂತಾರೆ, ಸತ್ಕರ್ಮದಲ್ಲಿ ನೀವು ಪ್ರವೃತ್ತಿಯನ್ನು ಮಾಡೋದಷ್ಟೇ ನಿಮ್ಮ ಕರ್ತವ್ಯ ಭಾಗ, ಫಲಾಫಲಗಳು ದೈವಾಧೀನವಾದದ್ದು. ಹೇಳ್ತೀವಿ ನಾವು ಚಾತುರ್ಮಾಸ್ಯ ಬಂತಲ್ಲ, ಇನ್ನೇನು 4 ತಿಂಗಳು ವೃತ, 120 ದಿವಸ, ಹೇಳ್ದಂಗೆ ಮಾಡಬೇಕು. ಮೊದಲನೇ ಇದರಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನೆಲ್ಲ ಬಿಡ್ರಿ, ದ್ವಿದಳ ಧಾನ್ಯ ಮಾತ್ರ ಸ್ವೀಕಾರ ಮಾಡಿರಿ. ಎರಡನೇದ್ರಲ್ಲಿ ಏನಂತ ಯಾಗ ಮಾಡಿರಿ, ದಧಿಯನ್ನು. ಮೂರನೇದ್ರಲ್ಲಿ ಕ್ಷೀರವನ್ನು. ನಾಲ್ಕನೇದ್ರಲ್ಲಿ ದ್ವಿದಳ ಧಾನ್ಯವನ್ನು. ಹೀಗೆ ಒಂದೊಂದರಲ್ಲಿ ಒಂದೊಂದನ್ನು ಬಿಟ್ಟು ಇರ್ರಿ, ಸಂಕಲ್ಪ ಹಂಗೇನೆ ಮಾಡ್ತೀವಿ. ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಪ್ರೀತಿಗೋಸ್ಕರವಾಗಿ ಒಂದೊಂದು ಮಾಸದಲ್ಲಿ ಒಂದೊಂದನ್ನು ತ್ಯಾಗ ಮಾಡ್ತೀವಿ ಅಂತ ಸಂಕಲ್ಪ ಹೇಳ್ತೀವಿ. ಹೇಳಿ ದಶಮಿ ದಿವಸ ಸಂಕಲ್ಪ, ದ್ವಾದಶಿಯಿಂದ ವೃತಾನುಷ್ಠಾನ, ದಶಮಿ ಸಂಕಲ್ಪ ಮಾಡಿದ್ವಿ, ಏಕಾದಶಿ ಕೃಷ್ಣಾರ್ಪಣ ಆದ್ವಿ, ಗತಿ ಏನಾವಾಗ? ದಶಮಿ ದಿವಸ ಸಂಕಲ್ಪ ಮಾಡಿದ್ವಿ, 120 ದಿವಸ ಸಂಕಲ್ಪ ಒಟ್ಟಿಗೆ ತೊಗೊಂಡ್ಬಿಟ್ವಿ, ಮಾಡಲಿಕ್ಕೆ ಅಂತ ಉದ್ಯುಕ್ತರಾದ್ವಿ, ಆಯುಷ್ಯ ತೀರಿತ್ತು, ಹೊರಟು ಹೊರಟು ಯಾರು ಮಾಡಿದ್ರು ಹೊರಟು. ಅವಾಗ ಏನು ಗತಿ? ಸಂಕಲ್ಪ ಅಂತೂ ಇದೆ, ಕಾರ್ಯನೋ ಮಾಡಿಲ್ಲ. ಈಗ ಪುಣ್ಯ ಕೊಡಬೇಕೆ ಕೊಡಬಾರ್ದೆ ಅಂತ ಕೇಳಿದರೆ ಶಾಸ್ತ್ರ ಹೇಳ್ತದೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಯಾರ ರೀತಿ ಸಂಕಲ್ಪವನ್ನು ಮಾಡ್ತಾರೋ ಅವರಿಗೆ ಅದಕ್ಕನುಸಾರವಾದ ಪುಣ್ಯವನ್ನು ಕೊಡ್ತಾನಂತ ಪರಮಾತ್ಮ. ನೀವು ಸಂಕಲ್ಪ ಮಾಡ್ರಿ, ನಮ್ಮಲ್ಲಿ ಅದಕ್ಕೆ ಸಂಕಲ್ಪಕ್ಕಷ್ಟು ಪ್ರಾಶಸ್ತ್ಯ ಇರೋದು. ಅದಕ್ಕೆ ಗುರುಸಾರ್ವರು ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ಸಂಕಲ್ಪವನ್ನೇ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಅದಕ್ಕೆ ಪ್ರಾತಃ ಸಂಕಲ್ಪ ಅಂತಲೇ ಹೆಸರು. ಎದ್ದ ತಕ್ಷಣ ಸತ್ಸಂಕಲ್ಪವನ್ನು ಮಾಡೋದು, ನಾನು ಒಳ್ಳೆಯದನ್ನು ಮಾಡ್ತೀನಿ, ಎಲ್ಲದನ್ನು ಒಳ್ಳೆಯದನ್ನು ಮಾಡ್ತೀನಿ, ಸಾಧ್ಯ ಇದ್ದಷ್ಟನ್ನು ನಾನು ಮಾಡ್ತೀನಿ, ನನ್ನವರಿಂದ ಅದನ್ನು ಮಾಡಿಸ್ತೀನಿ. ಪಾಸಿಟಿವ್ ಥಾಟ್ಸ್ ಕೇಳಿಸ್ಕೊಳ್ಳಿಕ್ಕೋಸ್ಕರವಾಗಿ ಆರ್ಟ್ ಆಫ್ ಲಿವಿಂಗಿಗೆ ಹೋಗಬೇಕಾಗಿಲ್ಲ, ಇಲ್ಲಿಗೆ ಬಂದ್ರೆ ಸಾಕು. ಅತ್ಯದ್ಭುತವಾದಂತಹ ಧನಾತ್ಮಕ ಚಿಂತನೆಯನ್ನು ಹೇಳ್ತಾರೆ, ಎಷ್ಟೆಷ್ಟು ಒಳ್ಳೆಯದನ್ನು ಹೆಂಗೆ ಹೆಂಗೆ ಮಾಡ್ಬೋದು. ಅದನ್ನೆಲ್ಲ ಸಂಕಲ್ಪ ಮಾಡಿದವರಿಗೆ ಪರಮಾತ್ಮ ಅದನ್ನು ಕೊಡ್ತಾನಂತೆ. ಸಂಕಲ್ಪ ಮಾಡಿದಾನೆ, ಮನಸ್ಸುಪೂರ್ವಕವಾಗಿ ಆ ಸಂಕಲ್ಪವನ್ನು ಮಾಡಿದ್ದರಿಂದ ಮಾಡುವಂತಹ ಪ್ರವೃತ್ತಿ ಬಂದರೆ ಇವನಿಗೆ ಸಾಧನೆ ಆಗ್ತದೆ, ಈ ಜನ್ಮದಲ್ಲಾಗಲಿಲ್ಲ ಜನ್ಮಾಂತರದಲ್ಲಾಗಲಿ. ಅಂದಮೇಲೆ ಅದಕ್ಕೋಸ್ಕರವಾಗಿ ಏನು ಬೇಕು? ಆ ಪುಣ್ಯ ಬೇಕು. ನಿಮಗೆಲ್ಲರಿಗೂ ಹಂಗೆ ಹೇಳೋದು, ವೈಶ್ವದೇವ ಮಾಡಿರಿ, ಮಾಡಿದ ಮೇಲೆ ಅತಿಥಿಗಳನ್ನು ನಿರೀಕ್ಷೆ ಮಾಡಿರಿ ಅಂತ. ಎಷ್ಟು ಗೋದೋಹನ ಮುಹೂರ್ತದವರೆಗೆ, ಒಂದು ಹಸುವನ್ನು ಹಿಂಡತಕ್ಕಂಥ ಕಾಲದವರೆಗೆ ಪಾಕವನ್ನೆಲ್ಲ ಸಜ್ಜೀಕರಣ ಮಾಡ್ಕೊಂಡು ಕಾಯ್ತಾ ಕೂತಿರ್ಬೇಕಂತ. ಯಾಕೆ? ಅವಾಗ ಯಾರು ಬಂದ್ರೂ ಅಲ್ಲಿ ಅವ್ರಿಗೆ ಊಟಕ್ಕೆ ಹಾಕಿ ಆಮೇಲೆ ಊಟಕ್ಕೆ ಕೊಡಿ. ಅನ್ನಕ್ಕೆ ಪಂಚಮ ವಿಧದ ಶುದ್ಧಿ ಅನ್ನೋದು ಅತಿಥಿಯ ಸತ್ಕಾರದ ದ್ವಾರ, ಅಲ್ಲಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಬಾಗಿಲು ಗಟ್ಟಿಯಾಗಿ ಹಾಕೊಂಡು ಕೂತಿರ್ತೀವಿ, ನಮ್ಮನೆಗೆ ಯಾರು ಬರ್ತಾರೆ ಅಂತ ಕೇಳಿಕ್ ಹೋಗ್ಬೇಡ್ರಿ.
ದಿನ ತಕ್ಕೊಂಡೇ ಇಟ್ಕೊಂಡಿದ್ವಿ, ಯಾರು ಬಂದೇ ಇಲ್ಲ ಸರ್ 8 ವರ್ಷ, ಅದನ್ನು ಮಾಡಬೇಡ್ರಿ. ಕಾಯಲಿಕ್ಕೆ ಏನು ಶಾಸ್ತ್ರದ ವಿಧಿ ಇದೆಯಲ್ಲ ಅದನ್ನು ಮಾಡಿದ್ರೆ ಸಾಕು. ಪರಮಾತ್ಮ ಏನಂತಾನೆ, ನೀನು ಆ ವಿಧಿಯನ್ನು ಅನುಸರಣೆ ಮಾಡಿದ್ರೆ ನಿನಗೆ ಕೊಡಬೇಕಾದದ್ದನ್ನು ನಾನು ಕೊಟ್ಟು ಬಿಡ್ತೀನಿ. ಬಂದರೆ ಊಟಕ್ಕೆ ಹಾಕಿ ಪುಣ್ಯ ಸಂಪಾದನೆ ಮಾಡು, ಬರಲಿಲ್ಲ ಕಾದದ್ದಕ್ಕೇನೆ ಪುಣ್ಯ ಕೊಡ್ತೀನಿ. ಹಾಗೆ ಪಟ್ಟಾಭಿಷೇಕಕ್ಕೋಸ್ಕರವಾಗಿ ಹೊರಡವರು ಏನು ಹೊರಟಿದ್ರಲ್ಲ, ಹೊರಟದ್ದಕ್ಕೇನೆ ಪುಣ್ಯ ಸಂಪಾದನೆ. ಹೊರಟು ಕಣ್ಣು ತುಂಬ ಪರಮಾತ್ಮನನ್ನ ಹಿಂಗೆ ಅಲಂಕೃತನಾದಂತಹ ಶ್ರೀಹರಿಯನ್ನು ನೋಡ್ತೀನಿ ಅನ್ನೋ ಅನುಸಂಧಾನದಿಂದ ಹೊರಟಿರುವ ಎಲ್ಲಾ ವ್ಯಕ್ತಿಗಳಿಗೆ ಪುಣ್ಯ ಹಂಚಬೇಕು. ಅವರೆಲ್ಲ ಹೊರಡೋರು ಸುಮ್ಮನೆ ಕಲಿಕೆಯಿಂದ ಹೊರಡ್ತಾರಲ್ಲ. ಯಾಕೆಂದ್ರೆ ಇಂತಿಷ್ಟು ಕಡೆಗೆ ರಿಕ್ತಹಸ್ತನಾಗೋಬಾರದಂತೆ. ರಿಕ್ತಹಸ್ತೇನ ರೋಪೇಯ ರಾಜಾನಂ ದೈವತಂ ಗುರುಂ ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಂ ಭಾರ್ಯಾಂ ಸುತಂ ಶಿಶುಂ ರಿಕ್ತಪಾಣಿ ಹಿ ನಪಶ್ಯೇತ. ಅಗ್ನಿಹೋತ್ರ ಇಟ್ಕೊಂಡಿರುವಂತಹ ಮನೆಗೆ ಹೊಲಕ್ಕೆ ಕಲಿಕೈಂದು ಹೋಗಬಾರದಂತೆ. ಕೈಯಲ್ಲಿ ಏನೋ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ತೊಗೊಂಡೋಗಕ್ಕೆ, ಸ್ನೇಹಿತರನ್ನು ಬರಿಗೈಂದು ನೋಡಬಾರ್ದಂತೆ, ಹೆಂಡತಿಯನ್ನು ನೋಡಬಾರ್ದಂತೆ. ಅದಕ್ಕೇನೆ ಆ ಹುಡುಗರುಗಳಿಗೆ ಅಷ್ಟೊಂದು ಪ್ರಾಶಸ್ತಿ ಬಂದಿದ್ದು. ಮಗನನ್ನು ನೋಡಬಾರ್ದಂತೆ, ಮಗುವನ್ನು ನೋಡಬಾರ್ದಂತೆ, ರಾಜನನ್ನು ನೋಡಬಾರ್ದಂತೆ, ದೇವರನ್ನು ನೋಡಬಾರ್ದಂತೆ, ಗುರುವನ್ನು ನೋಡಬಾರ್ದಂತೆ. ತರೋರಿಗೆಲ್ಲರಿಗೂ ಸಂಪತ್ತಿರ್ತದ, ಅವರೆಲ್ಲರೂ ಅಭಕ್ಷ ವಾಯುಭಕ್ಷ ಮಾಡತಕ್ಕಂತಹ ಅನೇಕ ಸಾಧಕರಿದ್ದರು ರಾಮಾಯಣದ ಕಾಲದಲ್ಲಿ. ಏನು ಇಟ್ಟುಕೊಂಡು ಹೊರಡಬೇಕು ಅವರು? ಅವರಂದರು ಏನಿಲ್ಲ ಅಂತ ಯಾಕೆ ಹೇಳೋದು? ಪರಮಾತ್ಮ ದಿನನಿತ್ಯನ ಮಾನ್ಯೀಕ ಮಾಡಲಿಕ್ಕೆ ಯಾವ ತೀರ್ಥಕ್ಷೇತ್ರಗಳ ಹತ್ತಿರದಲ್ಲಿ ಇದ್ದೀವಿ? ಒಂದು ಸಾಲ ನೀರು, ಗಂಗಾ ತೀರದಲ್ಲಿ ಇದ್ದವರು ಅದನ್ನ, ಗೋದಾವರಿ ತೀರದಲ್ಲಿ ಇದ್ದವರು ಅದನ್ನ, ಕೃಷ್ಣಾ ತೀರದಲ್ಲಿ, ಕಾವೇರಿ ತೀರದಲ್ಲಿ, ಯಾವ್ಯಾವ ನದಿ ತೀರದಲ್ಲಿ ಇದ್ರು ಅವರೆಲ್ಲ ಒಂದೊಂದು ಸಾಲ ನೀರನ್ನು ಹಿಡ್ಕೊಂಡು ಹೊಂಟಿದ್ರಂತೆ. ಯಾಕೆ? ಆ ಪಟ್ಟಾಭಿಷೇಕೋತ್ಸವದಕ್ಕೆ ಹಾಕ್ತಕ್ಕಂಥ ಕಲಶೋದಕ್ಕೇನಿಲ್ಲ, ಮಡಿಲಿ ಅಲ್ಲಿಂದ ಇಲ್ಲಿವರೆಗೆ ಅದನ್ನು ಹೋಗಿ ನಮ್ಮ ಸೇವಾ. ಆ ಬಿಂದು ಗಂಗೋದಕಕ್ಕೆ ಅವನು ಇಡೀ ತನ್ನ ಎಲ್ಲಾ ಪ್ರಯಾಣವನ್ನು ಏನು ಮಾಡಿರ್ತಾನೆ ಅಂದ್ರೆ ವಿನಿಯೋಗ ಮಾಡಿರ್ತಾನೆ. ಅಷ್ಟು ಪುಣ್ಯ ಕೊಡಬೇಕಲ್ಲ ದೇವರು. ಅಂದಮೇಲೆ ಬಂದವರು ಎಲ್ಲರಿಗೂ ಏನಿತ್ತು ಅಂತಂದ್ರೆ, ಪಟ್ಟಾಭಿಷೇಕ ನೋಡಿ ಪುಣ್ಯ ಸಂಪಾದನೆ ಮಾಡೋದಲ್ಲ, ಪಟ್ಟಾಭಿಷೇಕ ಅಂತ ಕೇಳಿ ಅಲ್ಲಿಂದ ಹೊರಟಿದ್ದಕ್ಕೆ ಪುಣ್ಯ ಸಂಪಾದನೆ ಆಗೋ ಪುಣ್ಯವನ್ನು ತಪ್ಪಿಸ್ಲಿಕ್ಕೆ ಉದ್ಯುಕ್ತ ಇರಲಿಲ್ಲ. ಬಂದ ಮೇಲೆ ನೋಡದೆ ಇದ್ದವ್ರು ಸುಮ್ಮನೆ ಇರ್ತಾರ, ಅವರೆಲ್ಲ ಬರೋ ಪುಣ್ಯ ಅಂತ ಬಂದ್ಬಿಡ್ತು. ಇನ್ನ ಬಂದ ಮೇಲೆ ನೋಡಿರೋದೊಂದು ಪುಣ್ಯ ಇದೆಯಲ್ಲ ಅದು ಬರಬೇಕಲ್ಲ, ಅದು ತಪ್ಪಿ ಹೋಯ್ತಲ್ಲ, ಸುಮ್ಮನೆ ಇರ್ತಾರ ಅವ್ರಲ್ಲ, ಅವರೆಲ್ಲ ಸುಮ್ಮನೆ ಇರೋದಿಲ್ಲ. ನಿಂತು ಹೋದದ್ದು ಯಾರ ಕಾರಣದಿಂದ ಅದನ್ನು ಯೋಚನೆ ಮಾಡ್ತಾರೆ. ಸತ್ಕರ್ಮ ಅಂತನ್ನೋದು ನಿಂತು ಅಂದ್ರೆ ಯಾವ ಕಾರಣಕ್ಕೆ ನಿಂತು ಅಂತ ಯೋಚನೆ ಮಾಡಿ ಆ ಕಾರಣೀಭೂತರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಅದರ ನಿಮಿತ್ತವಾಗಿ ಎಲ್ಲ ವಿಧವಾದಂತಹ ದುರ್ನುಡಿಗಳನ್ನು ಹೇಳ್ತಾರೆ. ಹೇಳಲಾರ್ದು ಇರ್ತಾರ? ಸತ್ಕರ್ಮ ನಿಂತು ಹೋಗೋದು ಅಂತಂದ್ರೆ ಏನು ಅನ್ಕೊಂಡಿದ್ದೀರಿ? ಅದರ ಘಾತದ ಪರಿಸ್ಥಿತಿ ಎಂಬುದು ಬಹಳ ದೊಡ್ಡ ಪ್ರಮಾಣ. ಅವರೆಲ್ಲ ವ್ಯಥಿತರಾಗ್ತಾರೆ. ಪರಮಾತ್ಮನನ್ನು ಕಣ್ಣು ತುಂಬ ಸಿಂಹಾಸನಸ್ಥನಾಗಿರ್ತಕ್ಕಂಥವನು, ಪಟ್ಟಾಭಿಷೇಕ ಮಾಡುವವರನ್ನು ಕಣ್ಣಾರೆ ನೋಡಬೇಕು ಅಂತ ಅಪೇಕ್ಷೆಯಿಂದ ಬಂದಿದ್ವಿ, ಛೇ ಇಂಥವರಿಂದ ತಪ್ಪಿ ಹೋಯ್ತೇ ಅಂದೇ ಇರ್ತಾರ, ಸುದ್ದಿ ಗೊತ್ತಾಗದೆ ಇರ್ತದೆ. ಅಂದಮೇಲೆ ಅವರೆಲ್ಲ ಏನೇನು ಅಂತಾರಲ್ಲ, ಇಲ್ಲಿ ಎರಡು. ಒಂದು, ಅವ್ರಿಗೆ ಬೇಕಾಗಿರುವಂತಹ ಪುಣ್ಯವನ್ನ ನಿಲ್ಲಿಸಿದವ್ರ ಕಡೆಯಿಂದ ಕೊಡಿಸೋದು. ಎರಡನೇದ್ದು, ನಿಲ್ಲಿಸಿದವ್ರು ಏನು ಪಾಪ ಮಾಡಿದ್ದಾರಲ್ಲ ಆ ಪಾಪವನ್ನ ಎಲ್ಲನ್ನೂ ಅವ್ರ ತಲೆಗೆ ತಂದು ಕಟ್ಟೋದು. ಕರ್ಮಧರ್ಮ ಸಂಯೋಜನೆಯನ್ನು ಪರಮಾತ್ಮ ಮಾಡೋದೇ ಈ ವ್ಯವಸ್ಥೆಯಲ್ಲಿ.